ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಿನ್ನೆಯ ಒಂದು ತರಗತಿಯಲ್ಲಿ ನಾವು ನೇಗಿಲು ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವೇ ಮಕ್ಕಳೇ? ನೇಗಿಲು ಒಂದು ಯಾರಿಗೆ ಬೇಕಾದಂತಹ ಮುಖ್ಯವಾದ ಸಾಧನ. ಯಾರಿಗೆ ಬೇಕಾದ ನೇಗಿಲು? ನಿಮಗ್ ಬೇಕಾ? ಇಲ್ಲ. ಹಾಗಾದ್ರೆ ಯಾರಿಗೆ? ಓಕೆ, ಎಸ್, ರೈತನಿಗೆ. ರೈತನಿಗೆ ಬೇಕಾಗಿರುವಂತಹ ಸಾಧನ ಹಾಗೂ ರೈತನ ಸಾಧನವೇ ನೇಗಿಲು. ನೇಗಿಲ ಹಿಡಿದು ಹೊಲದಳ ಹಾಡುತ್ತವಳು ಆ ಯೋಗಿಯ ನೋಡಲಿ. ಓ, ನೇಗಿಲ ಹಿಡಿದು ಹೊಲದಳ ಹಾಡುತ್ತವಳು ಆ ಯೋಗಿಯ ನೋಡಲಿ ಅಂತ ಹೇಳಿ ಏನ್ ರೈತನ ಬಗ್ಗೆ ಒಂದು ಹಾಡಿದೆಯಲ್ವಾ? ಅದಕ್ಕೋಸ್ಕರನೇ ರೈತನ ಸಾಧನವೇ ನೇಗಿಲು. ಅದಕ್ಕೋಸ್ಕರ ನೇಗಿಲಿಗೆ ಅಷ್ಟು ಮಹತ್ವ ಇದೆ ಅಲ್ವಾ ಮಕ್ಕಳೇ? ರೈತರಿಗೆ ನೇಗಿಲು ಎಷ್ಟು ಪ್ರಾಮುಖ್ಯತೆ, ಎಷ್ಟು ಮಹತ್ವವನ್ನು ಪಡೆದಿದೆ ಅನ್ನೋದನ್ನ ನೀವು ನೇಗಿಲು ಪಾಠದ ತಿಳ್ಕೊಂಡಿದ್ದೀರ ಅಲ್ವಾ ಮಕ್ಕಳೇ? ಹಾಗೆ ಅದನ್ನು ನೋಟ್ಸ್ ಕೂಡ ನೀವು ಬರೆದಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಹೊಸ ಪಾಠವನ್ನು ಪ್ರಾರಂಭ ಮಾಡೋದ್ರಿಂದ ಮುಂಚಿತವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆನಾ ಮಕ್ಕಳೇ? ಪ್ರಶ್ನೆಗಳು ಏನಪ್ಪ ಅಂದ್ರೆ, ನಮಗೆ ನಮ್ಮ ದೇಶಕ್ಕೆ, ನಮ್ಮ ದೇಶ ಯಾವುದು? ನಮ್ಮ ದೇಶ ಭಾರತ ಅಲ್ವಾ? ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವ್ಯಕ್ತಿಗಳು ಕೆಲವೊಂದು ವ್ಯಕ್ತಿಗಳಿದ್ದಾರೆ ಅಲ್ವಾ? ಅಂತಹ ನಾಯಕರು ಯಾರ್ಯಾರು? ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ನಾಯಕರು, ಗಣ್ಯ ವ್ಯಕ್ತಿಗಳು ಯಾರು ಯಾರು ಅಂತಂದ್ರೆ, ಮೊದಲಿಗೆ ಹೇಳಿದ ಯಾರು? ಎಸ್, ಗಾಂಧೀಜಿ ಅಂತ ಹೇಳಿದ್ರ ಅಲ್ವಾ? ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಲ್ವಾ? ಮತ್ತೇನು, ಹೆಣ್ಮಕ್ಳು ಕೂಡ ಹೋರಾಡಿದ್ದಾರೆ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕೆಳದಿ ಚೆನ್ನಮ್ಮ, ಹೌದಾ, ಜೀಜಾಬಾಯಿ, ಈ ರೀತಿಯಾಗಿ ಸುಮಾರು ಹೆಣ್ಮಕ್ಳು ಕೂಡ ಹೋರಾಡಿದ್ದಾರೆ. ಹಾಗೆ ರಾಜರು ಕೂಡ ಹೋರಾಡಿದ್ದಾರೆ. ಹಾಗಾಗಿ ಹಿಂದೆ ಬ್ರಿಟಿಷ್ನವರು ಅಂತ ಹೇಳಿದ್ರೆ ಇಂಗ್ಲೆಂಡ್ನವರು, ಇಂಗ್ಲಿಷ್ನವರು ಅಂತ ಕರಿತಾ ಇದ್ರು ಅವರಿಗೆ. ಅವರು ನಮ್ಮ ದೇಶವನ್ನ ಆಳ್ತಾ ಇದ್ರು ಅಲ್ವಾ? ನಮ್ಮ ದೇಶವನ್ನ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಯಾವ ಇಸ್ವಿಯಲ್ಲಿ? 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆ 47ಕ್ಕಿಂತ ಹಿಂದೆ ಏನಿತ್ತಲ್ವಾ, ಆ ದಿನಗಳಲ್ಲಿ ಬ್ರಿಟಿಷ್ನವರು ಅಥವಾ ಇಂಗ್ಲೆಂಡ್ನವರು, ಇಂಗ್ಲಿಷ್ನವರು ನಮ್ಮ ದೇಶವನ್ನ ಆಳ್ತಾ ಇದ್ರು. ಆ ದೇಶವನ್ನ ಆಳ್ತಾ ಇದ್ರಪ್ಪ ಅಂತಂದ್ರೆ ಯಾವ ರೀತಿ ಆಳ್ತಾ ಇದ್ರು ಅಂದ್ರೆ, ನಮ್ಮ ದೇಶದಲ್ಲಿರುವಂತಹ ಜನಗಳು ಏನು ದುಡಿಮೆ ಮಾಡ್ತಾ ಇದ್ರಲ್ವಾ, ಅವರು ಮಾಡಿದಂತಹ ಕೆಲಸದ ಹಣವನ್ನ, ಒಂದು ರೈತರು ಬೆಳೆದಂತಹ ಬೆಳೆಗಳನ್ನ, ಯಾವುದೇ ಒಂದು ವಸ್ತುವನ್ನಾಗಲಿ, ಅವರು ದುಡಿದು ಅವರಿಗೆ ಕೂಡ ಹಾಗಿದ್ದಿಲ್ಲ. ಈಗಿನ ಕಾಲದಲ್ಲಿ ನಾವು ದುಡಿದ್ರು ನಾವೇ ಇಟ್ಕೊಳ್ತೀವಿ, ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಬ್ರಿಟಿಷ್ನವರು ಇಲ್ಲಿರುವಾಗ ಏನಿತ್ತಪ್ಪ ಅಂದ್ರೆ, ನಮ್ಮ ಜನಗಳು ಏನು, ನಮ್ಮ ದೇಶದಲ್ಲಿ ಏನಿದಲ್ಲ, ಈ ಎಲ್ಲ ಜನರು ಬೆಳೆದಂತಹ ಬೆಳೆಗಳು, ಅವರು ದುಡಿದಂತಹ ಹಣ, ಮೌಲ್ಯವಾದಂತ ವಸ್ತುಗಳನ್ನ ಬ್ರಿಟಿಷ್ನವರು ಏನ್ ಮಾಡ್ತಾ ಇದ್ರು, ಅದನ್ನ ಕೊಳ್ಳೆ ಹೊಡಿತಾ ಇದ್ರು. ಆ ಎಲ್ಲ ವಸ್ತುಗಳನ್ನ ಅವರು ಇಸ್ಕೊಳ್ತಾ ಇದ್ರು. ಹೀಗಾಗಿ ನಮ್ಮ ದೇಶದಲ್ಲಿ ಜನರಿಗೆ ಸ್ವತಂತ್ರತೆ ಇರಲಿಲ್ಲ. ಆ ಇಂಗ್ಲೆಂಡ್ನವರು, ಬ್ರಿಟಿಷ್ನವರು ಏನ್ ಹೇಳ್ತಾರೆ ಅದನ್ನು ಕೇಳಿಕೊಂಡು ನಮ್ಮ ದೇಶದ ಜನರು ಬದುಕಬೇಕಾಗಿತ್ತು. ಈ ಎಲ್ಲಾ ನೋವುಗಳನ್ನ, ಈ ಎಲ್ಲಾ ಸಂಕಟಗಳನ್ನ ಕೆಲವು ಮಹಾನಾಯಕರು ನೋಡ್ತಾ ಇದ್ರು. ಯಾರಪ್ಪ ಮಹಾನಾಯಕರು? ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಹೀಗೆ ಸಾವರ್ಕರ್, ಸುಮಾರು ಜನ ಇದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏನ್ ಹೇಳಿದ್ರು, ಇವರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ರೆ, ಏನಾದ್ರೂ ಮಾಡಿ ಈ ಬ್ರಿಟಿಷ್ನವ್ರನ್ನ ನಮ್ಮ ದೇಶದಿಂದ ಹೊರಗೋಸ್ಬೇಕು ಅಂತ ಹೇಳಿದಾಗ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಈಗ ನಿಮ್ಮ ಸತ್ಯವಂತ ಬಾಲಕ ಪಾಠದಲ್ಲಿ ಅವರು ಬಂದ್ರು. ಯಾರ ಸತ್ಯವಂತ ಬಾಲಕ ಪಾಠದಲ್ಲಿ ಬಂದಂತ ವ್ಯಕ್ತಿ? ಎಸ್, ಗೋಪಾಲಕೃಷ್ಣ ಗೋಖಲೆ. ಇಂಥವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ನಮ್ಮ ದೇಶವನ್ನ ಬ್ರಿಟಿಷ್ನವರಿಂದ ಮುಕ್ತಿಗೊಳಿಸ್ಬೇಕು, ಮುಕ್ತ ಮಾಡಬೇಕು. ನಾವು ನಮ್ಮ ದೇಶದ ಜನತೆಗೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು. ಅವರು ಬೆಳೆದಂತ ಬೆಳೆಗಳನ್ನ, ಅವರು ದುಡ್ಡಂತ ಹಣವನ್ನ ಅವರೇ ಇಟ್ಕೊಂಡು
ತಮಗೆ ಬೇಕಾದಂತಹ ಬೇಡವಾದಂತಹ ವಸ್ತುಗಳನ್ನು ಅವರೇ ಕೊಂಡುಕೊಳ್ಬೇಕು. ಅವರು ಪೂರ್ತಿಯಾಗಿ ಸ್ವತಂತ್ರವನ್ನು ನಾವು ಕೊಡಿಸ್ಬೇಕು, ಏನಾದರೂ ಮಾಡಿ ಹೋರಾಟ ಅನ್ನೋದನ್ನು ಮಾಡಲೇಬೇಕು ಅಂತ ಹೇಳಿ ಕೆಲವು ನಾಯಕರು ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂತವರು ಅಲ್ವೇ. ಓಕೆ, ಅದರಲ್ಲಿ ಒಬ್ಬ ಗಾಂಧೀಜಿಯವರ ಬಗ್ಗೆ ನಾವು ಒಂದು ಸಣ್ಣ ಕತೆ ಹೇಳಕ್ ಇಷ್ಟಪಡ್ತೀನಿ. ಒಂದೆ ಏನ್ ಕತೆ ಅಪ್ಪ ಅಂದ್ರೆ, ಗಾಂಧೀಜಿಯವರು ಒಂದು ಭಾಷಣ ಮಾಡ್ಲಿಕ್ಕೆ ಹೋಗಿರ್ತಾರೆ. ಮಕ್ಕಳೇ, ಎಲ್ಲೋ ಒಂದು ಫಂಕ್ಷನ್ ಇರುತ್ತೆ, ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಒಂದ್ ನಾಲ್ಕು ಮಾತುಗಳನ್ನ ಆಡ್ಲಿಕ್ಕೆ ದೇಶದ ಜನತೆಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಹೇಳಲಿಕ್ಕೆ ನಮ್ಮ ಗಾಂಧೀಜಿಯವರನ್ನ ಆ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳನ್ನಾಗಿ ಆಹ್ವಾನಿಸಿರ್ತಾರೆ, ಕರೆದಿರ್ತಾರೆ. ಅಂತ ಸಂದರ್ಭದಲ್ಲಿ ಗಾಂಧೀಜಿಯವರು ಆ ಒಂದು ಸಮಾರಂಭಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಸಮಾರಂಭ ಅಂದ್ರೆ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಅಲ್ಲಿ ಮಾತಿನ ಭಾಷಣ ಎಲ್ಲ ಆಗುತ್ತೆ, ಭಾಷಣ ಎಲ್ಲ ಮಾತಾಡ್ತಾರೆ. ಭಾಷಣ ಎಲ್ಲ ಮಾಡಿಬಿಟ್ಟು ಇವ್ರು ಏನೇನು ಭಾಷಣ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಅಲ್ಲೆಲ್ಲ ಬಂದು ಜನಗಳೆಲ್ಲ ಸೇರಿರ್ತಾರೆ. ಗಾಂಧೀಜಿಯವರನ್ನ ಮಾತುಗಳನ್ನ ಕೇಳಲಿಕ್ಕೆ ಅಲ್ಲಿ ಜನಗಳು ಬಂದು ಸೇರಿರ್ತಾರಲ್ವಾ. ಅಂತಹ ಜನಗಳಲ್ಲಿ ಒಬ್ಬ ಹೆಣ್ಮಗಳು ಗಾಂಧೀಜಿಯವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಮುಂದೆ 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 ಬರಕ್ಕೆ ನೂಕು ನೂಕಲಲ್ಲಿ ತಳ್ಳಾಡ್ತಾ ಇರ್ತಾರೆ. ತುಂಬಾ ಜನ ಇರ್ತಾರೆ ಆ ಜನಗಳ ಸಂಧಿಯಲ್ಲಿ ನುಸ್ತಾಡಿ ನುಗ್ಗಿ ಅವ್ರನ್ನ ಆ ಕಡೆ ತಳ್ಳಿ ಈ ಕಡೆ ತಳ್ಳಿ ಮುಂದೆ ಬರೋದಕ್ಕೆ ಹೋಗ್ತಾಳೆ. ಅಲ್ಲಿ ಗಾಂಧೀಜಿಯವರನ್ನ ಕಾಯಲಿಕ್ಕೆ ಕೆಲವು ವ್ಯಕ್ತಿಗಳನ್ನ ಇಟ್ಟಿರ್ತಾರೆ, ಆಳುಗಳನ್ನ ಇಟ್ಟಿರ್ತಾರಲ್ವಾ. ಅವ್ರೇನ್ ಮಾಡ್ತಾರೆ, ವಾಚ್ಮ್ಯಾನ್ಗಳು ಸಿಬ್ಬಂದಿಯವರು ಕಾವಲು ಸಿಬ್ಬಂದಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೆಣ್ಮಗಳನ್ನ ಈ ಹೆಂಗಸನ್ನ ತಳ್ತಾರೆ. ತಳ್ತಾರೆ, ಯಾಕೆ ತಳ್ತಾರಪ್ಪ ಅಂದ್ರೆ ಅವಳ ಬಟ್ಟೆ ಕೊಳೆಯಾಗಿರುತ್ತೆ, ಅವಳು ಧರಿಸಿರುವಂತಹ ಸೀರೆ ತುಂಬಾ ಕೊಳೆಯಾಗಿರುತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಕಾವಲು ಸಿಬ್ಬಂದಿಯವರು ಓ ನೀನ್ ಇಲ್ಲಿ ಬರ ಹಾಗಿಲ್ಲ, ನೀ ಅಲ್ಲಿ ಹೋಗ ಹಾಗಿಲ್ಲ ಅಂತ ಹೇಳಿ ಅವಳನ್ನ ತಡೀತಾರೆ. ಆದ್ರೆ ಗಾಂಧೀಜಿಯವರು ವೇದಿಕೆ ಮೇಲೆಯಿಂದನೇ ಇದನ್ನೆಲ್ಲ ಗಮನಿಸ್ತಾರೆ. ಮಕ್ಕಳೇ, ಹೌದು, ಕಾವಲು ಸಿಬ್ಬಂದಿಯವರು ಹೆಣ್ಣು ಮಗಳನ್ನ ತಳ್ಳೋದು ಅವಳನ್ನ ತಡೆಯೋದು ಅದನ್ನೆಲ್ಲ ಗಮನಿಸ್ತಾರೆ. ಆಗ ಗಾಂಧೀಜಿಯವರು ಅಲ್ಲೇ ಸುಮ್ಮನೆ ಇದ್ದು ಹೋಗ್ಬೋದಿತ್ತು, ಆದ್ರೆ ಅವ್ರು ಸುಮ್ಮನೆ ಇರ್ಲಿಲ್ಲ. ವೇದಿಕೆಯಿಂದ ಕೆಳಗಿಳಿದು ಆ ಹೆಣ್ಮಗಳ ಹತ್ರ ಬರ್ತಾರೆ. ಹೌದು, ಕಾವಲುಗಾರರಿಗೆ ಹೇಳ್ತಾರೆ, ಹೌದು ಯಾಕೆ ಅವಳನ್ನು ತಡೀತಾ ಇದ್ದೀರಾ, ಅವಳನ್ನು ಬರ್ಲಿಕ್ಕೆ ಬಿಡಿ ಅಂತ ಹೇಳ್ತಾರೆ. ಆದ್ರೆ ಕಾವಲುಗಾರರು ಅವಳು ತುಂಬಾ ಗಲೀಸಾಗಿದ್ದಾಳೆ, ಅವಳಿಗೂ ಬರಕ್ಕೆ ಇಲ್ಲಿ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರೇ ಬಂದು ಮೊದಲು ಆ ಹೆಣ್ಮಗಳಿಗೆ ಸಮಾಧಾನವನ್ನ ಮಾಡ್ತಾರೆ. ಬಂದು ಹೇಳ್ತಾರೆ ಅವರು, ನೀನು ನನ್ನ ಜೊತೆ ಆನಂದದಲ್ಲಿ ಮಾತನಾಡುವಂತೆ ಮೊದಲು ನಿನ್ನ ಈ ಕೊಳೆಯಾಗಿರುವ ಒಂದು ವಸ್ತ್ರವನ್ನ ಈ ಸೀರೆಯನ್ನ ಮೊದಲು ಸ್ವಚ್ಛಗೊಳಿಸು, ಆನಂದ ಬಂದು ನಾನು ಮಾತಾಡುವ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಗಾಂಧೀಜಿಯವರು ಹೇಳ್ತಾರೆ. ಆನಂದ್ರ ಅವರು ಹೇಳ್ತಾರೆ, ಗಾಂಧೀಜಿಯವರು ಏನಂತ ಹೇಳ್ತಾರೆ, ನೀನು ಮೊದಲು ನಿನ್ನ ಬಟ್ಟೆಯನ್ನ ಸ್ವಚ್ಛಗೊಳಿಸು, ಶುಭ್ರತೆ ಮಾಡ್ಕೋ, ಆನಂದ್ರ ನಂತರ ಬಂದು ನೀನು ಮಾತಾಡಂತೆ ಅಂತ ಹೇಳ್ತಾರೆ. ಆದ್ರೆ ಅವರು ಏನಂತ ಹೇಳ್ತಾರೆ, ಅದಕ್ಕೆ ಉತ್ತರವನ್ನ, ಮಹಾಸ್ವಾಮಿ ನನ್ನಲ್ಲಿರುವುದು ಇದೊಂದೇ ಸೀರೆ, ನಾನು ಉಟ್ಟಿರುವ ಸೀರೆಯೊಂದೇ ನನ್ನ ಹತ್ರ ಇರುವುದು, ನನ್ನದರ ಬಗ್ಗೆ ಬೇರೆ ಯಾವ ವಸ್ತ್ರವಿಲ್ಲ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರಿಗೆ ಆ ಮಾತನ್ನ ಕೇಳ್ಬಿಟ್ಟು ಒಂದು ಸೆಕೆಂಡು ಏನು ಮಾತು ಬರೋದಿಲ್ಲ. ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ, ನನ್ನ ದೇಶದ ಜನತೆಗಳು ಎಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾರಲ್ವಾ, ನಾನು ಇಷ್ಟು ಆಡಂಬರ ಜೀವನವನ್ನ ಅನುಭವಿಸ್ತಿದ್ದೀನಿ, ನನ್ನ ದೇಶದ ಜನತೆ ಈ ಎಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ ನಾನು ಯಾಕೆ ಈ ಒಂದು ಆಡಂಬರದ ಜೀವನವನ್ನ ನಾನು ಅನುಭವಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆಡಂಬರ ಜೀವನ ಅಂದ್ರೆ ಮಕ್ಕಳೇ, ಅವರಿಗೆ ಒಂದಲ್ಲ ಎರಡಲ್ಲ ಸುಮಾರು ಜೊತೆ ಬಟ್ಟೆಗಳು, ಸುಮಾರು ಬಟ್ಟೆಗಳಿರ್ತವೆ, ಶೂ ಇರ್ತವೆ, ಚಪ್ಪಲಿ ಹಾಕೊಂಡಿರ್ತಾರೆ, ಕೊರಳಿಗೆ ಚೈನ್ ಹಾಕ್ತಾರೆ, ಕಾಲಿಗೆ ಒಳ್ಳೊಳ್ಳೆ ಶೂ ಚಪ್ಪಲಿಯನ್ನ ಹಾಕ್ತಾರೆ, ಕೈಗೆ ವಾಚನ್ನ ಕಟ್ತಾರೆ, ಒಳ್ಳೊಳ್ಳೆ ರೇಷ್ಮೆಯಂತಹ ಬಟ್ಟೆಗಳು, ಸೂಟು ಬೂಟುಗಳನ್ನ ತರಿಸ್ತಾರೆ. ಇರುವನ್ನ ನಾವು ಕಾರು ಬೈಕು ಈ ರೀತಿಯಾಗಿ ಇರುವಂತವರಿಗೆ ಆಡಂಬರದ ಜೀವನ ಅಂತ ಹೇಳ್ತಾರೆ. ಅಂದ್ರೆ ಒಂದು ಶ್ರೀಮಂತಿಕೆ ಜೀವನ, ಆದ್ರೆ ಸರಳ ಜೀವನ ಅಂದ್ರೆ ಈ ಹೆಂಗಸು ಏನು ನನ್ನಲ್ಲಿ ನಾನು ಸೀರೆಯೊಂದೇ ನನ್ನ ಬಳಿ ಇರುವುದು ಅಂತ ಹೇಳ್ತಾರಲ್ವ, ಅದು ಸರಳವಾದ ಜೀವನ. ಅಂತಹ ಒಂದು ಯೋಚನೆಯನ್ನ ನಮ್ಮ ಗಾಂಧೀಜಿಯವರು ಮಾಡ್ತಾರೆ. ನಾನು ಕಾರಲ್ಲಿ ಓಡಾಡ್ತೀನಿ, ಒಳ್ಳೆ ಬಟ್ಟೆಯನ್ನ ತರಿಸಿದ್ದೀನಿ, ಕಾಲಿಗೆ ಚಪ್ಪಲಿಯನ್ನ ಹಾಕಿದ್ದೀನಿ, ನಾನು ಇಷ್ಟು ಸುಖವಾಗಿದ್ದೀನಿ. ಆದ್ರೆ ನನ್ನ ದೇಶದ ಜನತೆ ಎಷ್ಟು ಕಷ್ಟವನ್ನ ಎಷ್ಟು ನೋವನ್ನ ಅನುಭವಿಸ್ತಾರೆ ಅಲ್ವಾ ಅಂತ ಹೇಳಿ ಒಂದ್ಸಲ ಯೋಚನೆ ಮಾಡಿ ಆಮೇಲೆ ಅವರು ನಿರ್ಧಾರ ಮಾಡ್ತಾರೆ. ನಾನು ಕೂಡ ಏನು ಮುಂದೆ ಇದೇ ರೀತಿ ಒಂದು ತುಂಡು ತುಂಡು ಕಂಚೆಯನ್ನ ಧರಿಸಿದ್ರೆ ನನ್ನ ಜೀವನವನ್ನ ನಡೆಸ್ತೀನಿ, ಕಳಿತೀನಿ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ತಾರೆ. ಆ ಯೋಚನೆ ಮಾಡಿ ದಿವಸದಿಂದಾನೆ ಅವ್ರು ಏನ್ ಮಾಡ್ತಾರೆ, ಒಂದು ತುಂಡು ಪಂಚೆಯನ್ನೇ ಧರಿಸ್ತಾರೆ. ಜೀವನ ಪೂರ್ತಿ
ಅವರನ್ನು ಕಾವಲುಗಾರರು ಬಾಗಿಲಲ್ಲಿಯೇ ತಡೆದರು.
ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ. ನಿಮ್ಮಂಥವರಿಗೆ ಪ್ರವೇಶವಿಲ್ಲ, ಗಣ್ಯರಿಗೆ ಮಾತ್ರ ಪ್ರವೇಶವಿದೆ. ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ ಎಂದು ಜಬರದಸ್ತಿನಿಂದ ಹೇಳಿದರು. ಆಗ ಅವರು, ನೋಡಪ್ಪ, ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ ನುಡಿದರು. ಅದಕ್ಕೆ ಕಾವಲುಗಾರ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನಮ್ಮನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ, ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದನು ಆಗ ಈ ವ್ಯಕ್ತಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ಅಷ್ಟರಲ್ಲಿ ವೇದಿಕೆಯ ಬಳಿ ಇದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸಿದರು. ತಕ್ಷಣವೇ ಅವರ ಬಳಿಗೆ ಓಡಿ ಬಂದರು. ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಹಾಗೆಯೇ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು. ಈ ಗಣ್ಯ ವ್ಯಕ್ತಿಯೇ ಈಶ್ವರಚಂದ್ರ ವಿದ್ಯಾಸಾಗರರು. ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರರವರ ಗುಣಗಾನ ಮಾಡಿದರು. ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯನ್ನು ಬೈಯಲಾರಂಭಿಸಿದರು. ಆಗ ಈಶ್ವರಚಂದ್ರರು ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ, ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ನೋಡಿ ಮಕ್ಕಳೇ, ಇವರೇ ಈಶ್ವರಚಂದ್ರರು. ಇಲ್ಲಿ ನೋಡಿ, ಇಲ್ಲಿ ಈಶ್ವರಚಂದ್ರರು ಕಾವಲುಗಾರರು ನಮಸ್ಕಾರ ಮಾಡ್ತಾ ಇದ್ದಾರೆ. ಹೌದಾ, ಇಲ್ಲಿ ವ್ಯವಸ್ಥಾಪಕರು ನಿಂತ್ಕೊಂಡು ಬರೀತಾ ಇದ್ದಾರೆ, ಹೌದಲ್ವಾ? ಮುಂದೆ ನೋಡ್ಕೊಡಿ, ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ಇಂತಹವರನ್ನು ನಾವು ಪ್ರೋತ್ಸಾಹಿಸಬೇಕು ಎಂದು ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು. ಕಾವಲು ಸಿಬ್ಬಂದಿಗಳು, ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ, ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನು ತಮ್ಮಿಂದ ಕಲಿತೆವು ಎಂದರು. ಈಶ್ವರಚಂದ್ರರಿಗೆ ಕೈ ಮುಗಿದರು. ಈಶ್ವರಚಂದ್ರರು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಸರಳತೆಯು ಘನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನೋಡಿದ್ರಲ್ಲ ಮಕ್ಕಳೇ, ಸರಳತೆ ಜೀವನ ಹೇಗೆ ನಡೆಸಿದವರು ಅನ್ನೋದನ್ನ. ಹಾಗೆ ನಾವು ಸರಳವಾದ ಜೀವನವನ್ನು ನಡೆಸಿದ್ರೆ ನಮ್ಮ ಒಂದು ಘನ ವ್ಯಕ್ತಿತ್ವವನ್ನ ರೂಪಿಸುತ್ತದಂತೆ ಸರಳತೆ ಅಂದ್ರೆ. ನಾನು ಘನ ಅಂದ್ರೆ ಒಂದು ಗೌರವಯುತವಾದಂತಹ ಒಂದು ಜೀವನ, ಒಂದು ವ್ಯಕ್ತಿತ್ವ ನಮಗೆ ಸಿಗುತ್ತೆ ಅಂತ. ಈ ಪಾಠದ ಅರ್ಥವನ್ನ ನಾಳೆ ತರಗತಿಯಲ್ಲಿ ನೋಡ್ಕೊಳ್ಳೋಣ ಮಕ್ಕಳೇ, ಓಕೆನಾ? ಪಾಠದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥನೂ ಕೂಡ ನಾಳೆ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಚಟುವಟಿಕೆಗಳನ್ನು ಕೂಡ ಇದ್ದಾವೆ, ಆ ಚಟುವಟಿಕೆಗಳನ್ನು ಕೂಡ ನಾಳೆ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಮಕ್ಕಳೇ, ಎಲ್ಲರೂ ಈ ಪಾಠವನ್ನ 5 ಸಲ ಓದಿ, 5 ಸಾರಿ ಓದಿ. ಈ ಪಾಠದಲ್ಲಿ ಕೆಲವು ದೊಡ್ಡ ದೊಡ್ಡ ಪದಗಳಿದ್ದಾವೆ, ಆ ಪದಗಳನ್ನ ಒತ್ತಕ್ಷರಗಳು, ಕುಂತಾಕ್ಷರಗಳನ್ನ, ಅಕ್ಷರಗಳನ್ನ ಗುರುತಿಸ್ಬಿಟ್ಟು ಓದೋದನ್ನ ಅಭ್ಯಾಸ ಮಾಡಿ. ನೋಡಿ ಮಕ್ಕಳೇ, ಯಾರು ಕೂಡ ಬರೀ ಹೋಮ್ವರ್ಕ್ ಬರೆಯೋದು, ಬರೀ ನೋಟ್ಸ್ ಬರೆಯೋದು ಅಷ್ಟೇ ಮಾಡಬೇಡಿ. ಬರೆದಿದ್ದನ್ನ ಓದಿ ಒಂದ್ಸಲ, ಹಾಗೆ ಕನ್ನಡ ಪುಸ್ತಕಗಳನ್ನ, ಇಂಗ್ಲಿಷ್ ಪುಸ್ತಕಗಳನ್ನ ಓದಿ, ಸ್ವಲ್ಪ ಬುಕ್ಸ್ ತೆಗೆದು ಓದಿದ್ರೆ ಮಾತ್ರ ಮಕ್ಕಳೇ ನಿಮಗೆ ಪಾಠನೂ ಅರ್ಥ ಆಗುತ್ತೆ, ಹಾಗೆ ಓದಲಿಕ್ಕೆ ಪದಗಳು ಕೂಡ ನಿಮಗೆ ಸುಲಭವಾಗುತ್ತೆ. ಓಕೆನಾ? ನಾಳೆ ತರಗತಿಯಲ್ಲಿ ಪಾಠದ ಒಂದು ಅರ್ಥ ತಿಳ್ಕೊಳ್ಳೋಣ ಮಕ್ಕಳೇ. ಧನ್ಯವಾದಗಳು.